ನಾಡಿನ ಜೊತೆಗೆ ಒಡನಾಟವಿರುವಂತಹ ಕರಾವಳಿಯ ಅಲಿಯ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪತ್ನಿ ಮಂಗಳೂರು ಮೂಲದ ಶಿಲ್ಪಾ ಗಣೇಶ್ ತುಳುವಿನಲ್ಲಿ ಸಿನಿಮಾ ಮಾಡಲು ಹೊರಟಿದ್ದು ಡಿಸೆಂಬರ್ ತಿಂಗಳಿನಿಂದ ಇದರ ಶೂಟಿಂಗ್ ಆರಂಭವಾಗಲಿದೆ ಈ ಸಿನಿಮಾಗೆ ಸಂದೀಪ್ ಬೆದ್ರಾ ನಿರ್ದೇಶಕರಾಗಿದ್ದು ಮೋಹನ್ ಬಡ್ಕಲ್ ಚಿತ್ರಕಥೆಯನ್ನ ಬರೆದಿದ್ದು ಸಂತೋಷ್ ಪಾತಾಜೆ ಕ್ಯಾಮರಾಮನ್ ಆಗಿದ್ದಾರೆ ಇದರಲ್ಲಿ ನಾಯಕ ನಟರಾಗಿ ಹರಿಕೃಷ್ಣ ಬಂಟ್ವಾಲ್ ಪುತ್ರ ನಿತ್ಯಾ ಪ್ರಕಾಶ್ ಬಂಟ್ವಾಲ್ ಅಭಿನಯಿಸಲಿದ್ದಾರೆ ನಾಯಕಿ ಪಾತ್ರಕ್ಕೆ ಹೊಸಬರನ್ನ ಪರಿಚಯಿಸುವ ಸಾಧ್ಯತೆ ಇದೆ ಇನ್ನು ನಿರ್ಮಾಪಕಿ ಶಿಲ್ಪಾ ಗಣೇಶ್ ಅವರು ಅವರ ತಾಯಿ ಮಂಗಳೂರಿನವರಾಗಿದ್ದು ಶಿಲ್ಪಾ ಬೆಳೆದದ್ದು ಉಡುಪಿಯ ಬಾರ್ಕೂರ್ನಲ್ಲಿ ಈಗಾಗಲೇ ಅನೇಕ ಸಿನಿಮಾ ನಿರ್ಮಿಸಿರುವ ಅವರಿಗೆ ತಮ್ಮ ಮಾತೃಭಾಷೆಯೊಳಂದು ಸಿನಿಮಾ ಮಾಡಬೇಕೆಂಬ ಬಯಕೆ ಇತ್ತು ಆ ಕನಸು ಈಡೇರಿಸಲು ಅವರೀಗ ಮುಂದಾಗಿದ್ದಾರೆ ಕೋಸ್ಟಲ್ವುಡ್ ನಲ್ಲಿ ಒಂದು ರೀತಿಯ ಸಂಚಲನ ಕೂಡ ಮೂಡಿದೆ ಮಂಗಳೂರಿನ ಕದ್ರಿಯಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದಂತಹ ನಟ ಗಣೇಶ್ ತುಳು ಸಿನಿಮಾ ಮಾಡುವ ಇಂಗಿತ ವ್ಯಕ್ತಪಡಿಸಿದ್ರು ಈಗ ತಮ್ಮ ಕನಸು ಈಡೇರಿಕೆಯತ್ತ ಸಾಕ್ತಿದೆ ಎಂದಿದ್ದಾರೆ ಶಿಲ್ಪಾ ಗಣೇಶ್ ಈ ಸಿನಿಮಾದ ಚಿತ್ರಕಥೆ ತಯಾರಾಗಿದ್ದು ಇಡೀ ಚಿತ್ರ ಕೌಟುಂಬಿಕ ಸಂಬಂಧ ಮೌಲ್ಯದೊಂದಿಗೆ ಹಾಸ್ಯಭರಿತವಾಗಿ ಸಾಕ್ತದೆ ಮಂಗಳೂರು ಉಡುಪಿ ಮೂಡಬಿದ್ರೆ ಬಂಟ್ವಾಲ ಸೇರಿದಂತೆ ಕರಾವಳಿ ಭಾಗದಲ್ಲಿ ಇದರ ಶೂಟಿಂಗ್ ನಡೆಯಲಿದೆ ಚಿತ್ರದ ಹಾಡಿಗೆ ಹೊರಗಿನ ಕೆಲವು ಲೊಕೇಶನ್ ಕೂಡ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಎಂದಿದ್ದಾರೆ ಚಿತ್ರ ನಿರ್ದೇಶಕ ಸಂದೀಪ್ ಮೂಡಬಿದ್ರೆ